ಅಣ್ಣಾ ಹೋಗಿ ಯಶೋಧನ ಕರ್ಕೊಂಡ ಬಾ ಏನಂದೆ ಹೋಗಿ ಯಶೋಧನ ಕರ್ಕೊಂಡ ಬಾ ಅಂದೆ ಇಲ್ಲಂದ್ರೆ ಮುದುಕಿ ಸುಮ್ಮನೆ ಬಿಡಲ್ಲ ಥ್ಯಾಂಕ್ಸ್ ಅಜ್ಜಿ ಅಮ್ಮ ನಾ ಕರ್ಕೊಂಡ ಬರಕ್ಕೆ ಹೋಗಿದ್ದಾರೆ ಗಣೇಶ ತುಂಬಾ ಥ್ಯಾಂಕ್ಸ್ ಗಣೇಶ ಇಲ್ಲ ಅಮ್ಮನ ಪೂಜೆ ಮಾಡಬೇಕು ಈ ಕೆಟ್ಟ ಮಂತ್ರವರಿಯತ್ತೆ ಪೂಜೆ ಮಾಡಲೇಬಾರ್ದು ರೀ ನೀವ್ ಯಾಕೆ ಇಲ್ಲಿಗೆ ಬಂದ್ರಿ ನೀನ್ ಇಲ್ದೇ ಇರೋ ಕಡೆ ನಾನ್ಯಾಕೆ ಇರ್ಬೇಕು ಅಂತ ಅನಿಸ್ತು ನಿನಗೆ ಗೌರವ ಇಲ್ದೇ ಇರೋ ಜಾಗದಲ್ಲಿ ನನಗೇನು ಕೆಲಸ ಅದಕ್ಕೆ ಬಂದ್ಬಿಟ್ಟೆ ನನಗೆ ಗೊತ್ತು ರೀ ನಿಮಗೆ ನನ್ನ ಮೇಲೆ ತುಂಬ ಪ್ರೀತಿ ಇದೆ ಕಾಳಜಿ ಇದೆ ಆದರೆ ನೀವು ಯಾಕೆ ಬರಕ್ಕೆ ಹೋದ್ರಿ ನಾನು ಹೇಳ್ಕೊಟ್ಟೆ ನೀವು ಇಲ್ಲಿಗೆ ಬಂದ್ರಿ ಅಂತ ಅತ್ತೆ ರಾಗಿಣಿ ತಿಳ್ಕೊತಾರೆ ನನ್ನಿಂದ ನೀವು ಯಾಕೆ ಸುಮ್ಮನೆ ಅವ್ರ ಹತ್ರ ಕೆಟ್ಟವ್ರಾಗ್ತೀರ ನೀವು ಹೋಗಿ ಆದಷ್ಟು ಬೇಗ ನಮಗೆ ಒಳ್ಳೆ ಕಾಲ ಬರಬೇಕು ನಮಗೆ ಮುದ್ದಾದ ಮಗು ಆಗಬೇಕು ಅಂತ ಆ ದೇವ್ರ ಹತ್ರ ನನ್ನ ಪರವಾಗಿ ಬೇಡ್ಕೊಳ್ಳಿ ಹ್ಞೂ ಯಶೋಧ ನನಗೆ ಅಮ್ಮ ರಾಗಿಣಿ ಮಧ್ಯೆ ಎದ್ದು ಬರೋಕ್ಕೆ ಧೈರ್ಯ ಎಲ್ಲಿಂದ ಬರಬೇಕು ನಿನ್ನ ಗಂಡ ಅಷ್ಟೊಂದು ಧೈರ್ಯವಂತ ಅಂತ ಅನ್ಕೋಬೇಡ ಮತ್ತೆ ನೀವು ಯಾಕೆ ಇಲ್ಲಿಗೆ ಬಂದ್ರಿ ಅಜ್ಜಿ ನೀನು ಇಲ್ದೇನೆ ಪೂಜೆ ನಡೆಯೋ ಹಾಗಿಲ್ಲ ನೀನೇ ಪೂಜೆ ಮಾಡಬೇಕು ಅಂತ ರಂಪಾಟ ಮಾಡ್ತಾ ಇದ್ದಾರೆ ಹೌದಾ ನಾನು ಪೂಜೆಗೆ ಬಂದಿಲ್ಲ ಅಂತ ಅಜ್ಜಿಗೆ ಹೇಗೆ ಗೊತ್ತಾಯ್ತು ಅದು ಹೇಗೆ ಗೊತ್ತಾಯ್ತೋ ಏನೋ ಆದರೆ ನಿನ್ನ ಕರ್ಕೊಂಬಾ ಅಂತ ಅಜ್ಜಿ ಹಠ ಮಾಡ್ತಾ ಇದ್ದಾರೆ ಆದರೆ ನಾನು ಅಲ್ಲಿಗೆ ಬಂದರೆ ರಾಗಿಣಿ ಸುಮ್ಮನೆ ಇರ್ತಾಳ ಹೇಳಿ ರಾಗಿಣಿನೇ ನಿನ್ನ ಕರ್ಕೊಂಬರಕ್ಕೆ ಹೇಳಿದ್ದು ಆಯುಷೋದ ನಿನ್ನ ಮಡಿಲಲ್ಲಿ ಒಂದು ಮುದ್ದಾದ ಮಗು ಬರಲಿ ನಮ್ಮ ಖುಷಿ ದಿನಗಳು ವಾಪಸ್ ಬರಲಿ ಅಂತ ಆ ದೇವ್ರಿಗೆ ಕೇಳ್ಕೊಂಡು ಪೂಜೆ ಮಾಡೋಣ ಆಯುಷೋದ ಅಜ್ಜಿತ್ರ ಹೋಗಿ ನಾನು ಬಂದಿದ್ದೀನಿ ಅಂತ ಹೇಳು ಕೈಮಾ ಲಿವರ್ ಚಕ್ಕಣ ಮಾಡುವ ವಿಧಾನ ಒಂದು ಬಾಣಲಿಗೆ ಎಣ್ಣೆ ಈರುಳ್ಳಿ ಹಾಕಿ ಹುರಿದು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಅರಿಶಿನ ಪುದೀನ ಕೊತ್ತಂಬರಿ ಸೊಪ್ಪು ಲಿವರ್ ನೀರು ಬೇಯಿಸಿದ ಕೈಮಾ ಟೊಮ್ಯಾಟೊ ಪ್ಯೂರಿ ಗರಂ ಮಸಾಲ ತುಪ್ಪ ಮುಚ್ಚುಳ ಮುಚ್ಚಿ ಬೇಯಿಸಿ ಈಗ ಕೈಮಾ ಲಿವರ್ ಚಕ್ಕಣ ಸವಿಯಲು ಸಿದ್ಧ ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ಜಿಎಫ್ಸಿ ಖ್ಯಾತಿಯ ಕೃಷ್ಣಪ್ಪ ಅವರು ಒಳ್ಳೆ ಚಾಕ್ನವನ್ನ ಮಾಡಿ ಕೊಟ್ಟಿದ್ದಾರೆ ಹೆಂಗಿದೆ ಅಂತ ಎಲ್ಲ ಹೇಳಕ್ಕಾಗಲ್ಲ ನೀವು ಮಾಡ್ಕೊಂಡ್ರೆ ತಕೊಳಕ್ ಬಂದವ್ರನ್ನ ಸುಮ್ನೆ ಬಿಡಲ್ಲ ರೂಮ್ ಕರ್ಕೊಂಡೋಗಿ ಸಾಯಿಸ್ಬಿಡ್ತದೆ ರೂಮ್ ಕರ್ಕೊಂಡೋಗಿ ಯಾಕೆ ಸಾಯಿಸ್ತಾಳೆ ಯಾಕಂದ್ರೆ ಅದು ಅವಳು ಪ್ರಿಯಕರನ್ ಸಾಯಿಸಿದ ಜಾಗ ಅದಕ್ಕೆ ಅಲ್ಲಿಗೆ ಕರ್ಕೊಂಡೋಗಿ ಸಾಯಿಸ್ಬಿಡ್ತದೆ ಈ ಮನೇಲಿ ದೆವ್ವ ಇದೆ ಅಂತ ಭಾಸ್ಕರ್ ಅವ್ರು ನನ್ಗೆ ಹೇಳೇ ಇಲ್ಲ ಅವ್ರ ಹಟ್ಟಿನ ವಾಸ ಆಗಿದ್ರೆ ತಾನೇ ಹೇಳಕ ಹಟ್ಟಿನ ವಾಸ ಆಗಿರೋರ್ನ ಯಾನು ಮಾಡಲ್ಲ ಆದ್ರೆ ಹಟ್ಟಿ ತಕೊಳಕ್ ಬಂದವ್ರನ್ನ ಅದು ಸುಮ್ನೆ ಬಿಡಲ್ಲ 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 ಇದನ್ನೆಲ್ಲ ಹೇಳ್ತಿದ್ಯಲ್ಲ ನೀ ಯಾರು ನಾನು ಹಟ್ಟಿ ವಾಚ್ಮ್ಯಾನ್ ನಾನು ಅರ್ಜೆಂಟಾಗಿ ರಾಮನಗರ ಹೋಗ್ಬೇಕು
ನೀನು ವೆಹಿಕಲ್ ಕಳಿಸ್ತೀಯಾ? ಅಷ್ಟೇ ತಾನೇ, ಎಷ್ಟು ಗಂಟೆಗೆ ಅಂತ ಹೇಳಿ ಕಳಿಸ್ತೀರಿ. ಮೊನ್ನೆ ಯಾರೊಬ್ಬರನ್ನ ಕಳಿಸಿದ್ಯಲ್ಲ, ಅವನೇ ಕಳಿಸು, ಚೆನ್ನಾಗಿ ಓಡಿಸ್ತಾನೆ ಅವನು. ಮೊನ್ನೆನಾ? ಹಾಂ, ಶಿವು ಇರಬೇಕು. ಹಾಂ ಅವನೇ. ಅಯ್ಯೋ, ಅವ್ನು ನಿನ್ನೆಯಿಂದ ಕೆಲಸಕ್ಕೆ ಬಂದಿಲ್ಲ, ಫೋನ್ ಮಾಡಿದ್ರೆ ರಿಸೀವ್ ಮಾಡ್ತಿಲ್ಲ.